ನಮಸ್ಕಾರ, ನ್ಯೂಸ್ ಎಟ್ ಒನ್ಗೆ ಸ್ವಾಗತ. ನಾನು ನವಿತಾ ಜೈನ್. ಜಂಟಿ ಅಧಿವೇಶನಕ್ಕೆ 14 ಶಾಸಕರು ಗೈರಾಗಿದ್ದಾರೆ. ಗೋಕಾಕ್ನ ದೌಲತ್ತಿನ ಶಾಸಕ ಗೈರಾಗಿದ್ದು, ಬಳ್ಳಾರಿ ಗ್ರಾಮಾಂತರ ಶಾಸಕ ವಿ ನಾಗೇಂದ್ರ ಕೂಡ ಗೈರಾಗಿದ್ದಾರೆ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಗೈರಾಗಿದ್ದು, ಕಂಪ್ಲಿ ರೌಡಿ ಎಂಎಲ್ಎ ಗಣೇಶ್ ಕೂಡ ಗೈರಾಗಿದ್ದಾರೆ. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಬಂದಿಲ್ಲ. ಶಾಸಕರು ಸದನಕ್ಕೆ ಗೈರಾಗಿದ್ದಾರೆ. ಜಂಟಿ ಅಧಿವೇಶನಕ್ಕೆ 14 ಶಾಸಕರು ಆಬ್ಸೆಂಟ್ ಆಗಿದ್ದು, ಗೋಕಾಕಿನ ದೌಲತ್ತಿನ ಶಾಸಕ ಗೈರಾಗಿದ್ದಾರೆ. ಬಳ್ಳಾರಿ ಗ್ರಾಮಾಂತರ ಶಾಸಕ ವಿ ನಾಗೇಂದ್ರ ಕೂಡ ಆಬ್ಸೆಂಟ್ ಆಗಿದ್ದಾರೆ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಗೈರಾಗಿದ್ದಾರೆ. ಕಂಪ್ಲಿ ರೌಡಿ ಎಂಎಲ್ಎ ಗಣೇಶ್ ಕೂಡ ಗೈರಾಗಿದ್ದು, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಕೂಡ ಇವತ್ತಿನ ಅಧಿವೇಶನಕ್ಕೆ ಬಂದಿಲ್ಲ. 14 ಶಾಸಕರು ಇವತ್ತು ಗೈರಾಗಿದ್ದು, ಮಲ್ಲೇಶ್ವರ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಇವತ್ತಿನ ಅಧಿವೇಶನಕ್ಕೆ ಆಬ್ಸೆಂಟ್ ಆಗಿದ್ದಾರೆ. ಇನ್ನು ಕೆಆರ್ ಪೇಟೆ ಶಾಸಕ ನಾರಾಯಣಗೌಡ ಕೂಡ ಗೈರಾಗಿದ್ದು, ಜಯನಗರ ಶಾಸಕಿ ಸೌಮ್ಯಾರೆಡ್ಡಿ ಗೈರಾಗಿದ್ದಾರೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಕೂಡ ಗೈರಾಗಿದ್ದಾರೆ ಇವತ್ತಿನ ಅಧಿವೇಶನಕ್ಕೆ. ಇನ್ನೊಂದು ಕಡೆ ಕೆಆರ್ ಪೇಟೆ ಶಾಸಕ ನಾರಾಯಣಗೌಡ ಕೂಡ ಆಬ್ಸೆಂಟ್ ಆಗಿದ್ದಾರೆ. ಜಂಟಿ ಅಧಿವೇಶನಕ್ಕೆ 14 ಶಾಸಕರು ಗೈರಾಗಿದ್ದು, ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಕೂಡ ಗೈರಾಗಿದ್ದಾರೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಗೈರಾಗಿದ್ದು, ಹಿರೇಕೆರೂರು ಶಾಸಕ ಬಿ ಸಿ ಪಾಟೀಲ್ ಗೈರಾಗಿದ್ದಾರೆ. ಮಾಯಕೊಂಡ ಶಾಸಕ ಲಿಂಗಣ್ಣ ಬಂದಿಲ್ಲ. ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಗೈರಾಗಿದ್ದಾರೆ. ಮುಳಬಾಗಿಲು ಶಾಸಕ ನಾಗೇಶ್ ಬಂದಿಲ್ಲ. ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕೂಡ ಗೈರಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ಕಲಾಪಕ್ಕೆ ಹಾಜರಾಗಿದ್ದಾರೆ. ಸುಧಾಕರ್ ಕೂಡ ಕಲಾಪಕ್ಕೆ ಹಾಜರಾಗಿದ್ದು, ಇನ್ನು ಕೆಲವು ಶಾಸಕರು ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅನೇಕ ಶಾಸಕರು ಕೂಡ ಇವತ್ತಿನ ಒಂದು ಜಂಟಿ ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಇನ್ನು ನಾವು ಗಮನಿಸ್ತಾ ಇದೀವಿ, ಒಟ್ಟಾರೆ 14 ಶಾಸಕರು ಗೈರಾಗಿದ್ದು, ಕೊನೆ ಕ್ಷಣದಲ್ಲಿ ರಾಮಲಿಂಗಾರೆಡ್ಡಿ ಅಂದ್ರೆ ಸೌಮ್ಯ ಕೂಡ ಆಗಮಿಸಿದ್ದಾರೆ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಡಾಕ್ಟರ್ ಸುಧಾಕರ್ ಅವರು ಕೊನೆ ಕ್ಷಣದಲ್ಲಿ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ 14 ಶಾಸಕರು ಇವತ್ತಿನ ಜಂಟಿ ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ಯಾರ್ಯಾರು ಬಂದಿದ್ದಾರೆ ಈಗ ಅಧಿವೇಶನಕ್ಕೆ? ನವಿತಾ ಜೈನ್, ಸುಮಾರು 14-15 ಜನ ಶಾಸಕರು ಇವತ್ತಿನ ಸದನಕ್ಕೆ ಹಾಜರಾಗಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನು ಈಗಾಗಲೇ ಬಿಜೆಪಿಗೆ ಅವ್ನು ಸೇರ್ತಾರೆ ಅಂತ ಕೇಳಿ ಬರ್ತಾ ಇರತಕ್ಕಂತ ರಮೇಶ್ ಜಾರಕಿಹೊಳಿ ಇರ್ಬೋದು, ನಾಗೇಂದ್ರ, ಉಮೇಶ್ ಕಮಟಳ್ಳಿ, ಮಹೇಶ್ ಕಮಟಳ್ಳಿ ಮತ್ತೆ ಉಮೇಶ್ ಜಾಧವ್ ಸೇರಿದಂತೆ ನಾಲ್ಕು ಜನ ಶಾಸಕರು ಸೇರಿದಂತೆ ಬಹುತೇಕ ಸುಮಾರು 14 ಜನ ಶಾಸಕರು ಗೈರಾಜರಾಗಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ನಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು. ಜೊತೆಗೆ ಬಿಜೆಪಿಯ ಏನು ಆಪರೇಷನ್ ಕಮಲದ ಉಸ್ತುವಾರಿ ವಹಿಸಿರ್ತಕ್ಕಂತ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಗೈರಾಜರಾಗಿದ್ದಾರೆ. ಕರುಣಾಕರ ರೆಡ್ಡಿ ಮಧ್ಯಾಹ್ನದ ಹೊತ್ತಿಗೆ ಸದನಕ್ಕೆ ಹಾಜರಾಗಿರ್ತಕ್ಕಂಥದ್ದು, ಉಳಿದಂತೆ ಏನು ಸಾಕಷ್ಟು ಜನ ಇನ್ನೂ ಕೂಡ ಮಧ್ಯಾಹ್ನದ ನಂತರ ಸದನಕ್ಕೆ ಬಂದಿರತಕ್ಕಂಥದ್ದು ಒಂದು ರೀತಿ ಕಾಂಗ್ರೆಸ್ ನಾಯಕರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಬಂದಂತವರಲ್ಲೂ ಕೂಡ ಕೆಲವರು ಬಿಜೆಪಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥ ಮಾತುಗಳು ಸದನದ ಮಧ್ಯದಲ್ಲಿ ಇರ್ತಕ್ಕಂಥ ಶಾಸಕರು ಮಾತನಾಡ್ಕೊಳ್ತಾ ಇರುವಂತ ವಿಚಾರ ನ್ಯೂಸ್ ಏಟನ್ಗೆ ಗಮನಕ್ಕೆ ಬಂದಿರತಕ್ಕಂಥದ್ದು. ಎಸ್, ಈಗ ರಮೇಶ್, ಈಗಾಗಲೇ ಸಾಕಷ್ಟು ಜನರು ಕೂಡ ಬಿಜೆಪಿಯ ಸಂಪರ್ಕದಲ್ಲಿ ಇದ್ದಂಥವ್ರು, ಇನ್ನೊಂದು ಕಡೆ ಅತೃಪ್ತ ಶಾಸಕರು ನೋಟಿಸ್ ಅನ್ನ ಕೊಟ್ಟರು ಕೂಡ ಗೈರಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಸಂಪರ್ಕದಲ್ಲಿ ಇರುವಂತಹ ಸಾಧ್ಯತೆ ಇದೆಯಾ, ಅಥವಾ ಕೊನೆ ಕ್ಷಣದಲ್ಲಿ ಏನಾದರೂ ಬರುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆಯಾ, ಹೇಗೆ ಯಾವ ರೀತಿಯಾದಂತಹ ಒಂದು ಮಾತುಕತೆಗಳು ಅಲ್ಲಿ ಕೇಳಿ ಬರ್ತಾ ಇದೆ? ನವಿತಾ ಜನ್, ಏನು 4 ಜನ ಶಾಸಕರು ಏನಿದ್ದಾರೆ, ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಮಹೇಶ್ ಕಮಟಳ್ಳಿ ಮತ್ತೆ ಉಮೇಶ್ ಯಾದವ್, ಈ ನಾಲ್ವರು ಶಾಸಕರು ಬಿಜೆಪಿ ಜೊತೆಗೆ ನಿಕಟ ಸಂಪರ್ಕವನ್ನ ಹೊಂದಿರತಕ್ಕಂಥದ್ದು ಈಗ ಮತ್ತೆ ಸಾಬೀತಾಗಿದೆ. ಕಾಂಗ್ರೆಸ್ ನಿಂದ ನೋಟಿಸ್ ಅನ್ನ ನೀಡಿದ್ರು ಕೂಡ ಆ ಶಾಸಕರು ಇನ್ನೂ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಆ 4 ಜನ ಶಾಸಕರು ಕೈ ಬಿಡ್ತಾ ಅಂದ್ರೆ ಕೈ ಪಕ್ಷದಿಂದ ದೂರ ಆಗಿರುವಂತದ್ದು ಸ್ಪಷ್ಟ. ಆದ್ರೆ ಉಳಿದಂತೆ ಕೆಲವು ನಾಯಕರು ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋಂತ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಬಹುತೇಕ ನಾಯಕರು ಬಂದಿದ್ದಾರೆ, ಆದ್ರೆ ಸೌಮ್ಯಾರೆಡ್ಡಿ ಇರ್ಬೋದು, ರಾಮಲಿಂಗಾರೆಡ್ಡಿ ಅವರು, ಇವರು ಕಟ್ಟರ್ ಕಾಂಗ್ರೆಸ್ ಆಗಿರೋ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ಹೆಚ್ಚಾಗಿ ಆತಂಕಗಳಿಲ್ಲ. ಆದ್ರೆ ಇನ್ನು ಕೆಲವು ಶಾಸಕರು ಏನು ಕೈ ಕೊಡ್ತಾರೆ ಅನ್ನೋಂತ ಮಾತುಗಳು ಏನ್ ಕೇಳಿ ಬರ್ತಾ ಇದೆಯೋ, ಸೊ ಆ ಶಾಸಕರ ಬಗ್ಗೆ ಕಾಂಗ್ರೆಸ್ ನಾಯಕರು ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇದೆ. ಆದ್ರೆ ಸದನದಲ್ಲಿ ಏನು ಮಧ್ಯಾಹ್ನದವರೆಗೂ ಕೂಡ
ಪಕ್ಷೇತರ ಶಾಸಕರಾದಂತಹ ಆರ್ ಶಂಕರ್ ಆಗ್ಲಿ, ನನಗೆ ಮತ್ತೊಬ್ಬ ಪಕ್ಷೇತರ ಶಾಸಕ ನಾಗೇಶ್, ಹಾಗೆಯೇ ಕಾಂಗ್ರೆಸ್ ಪಕ್ಷದ ನಾಯಕರೇ ಆಗಿರ್ತಕ್ಕಂಥ ಶಾಸಕರಾದಂತಹ ಬಿ ಸಿ ಪಾಟೀಲು, ಲಿಂಗಣ್ಣ, ಇವರು ಕೈಕೊಟ್ಟಿರ್ತಕ್ಕಂಥದ್ದು ಈಗ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು ಒಂದು ಕಡೆ. ಆದ್ರೆ ಸುಧಾಕರ್ ಅವರು ಕೂಡ ಮಧ್ಯಾಹ್ನದ ನಂತರ, ಸುಧಾಕರ್ ಮತ್ತೆ ಕೃಷ್ಣಪ್ಪ ಅವರು ಅವರಿಬ್ರು ಕೂಡ ಗೈರಾಜರಾಗಿದ್ರು, ಅದು ಮಧ್ಯಾಹ್ನದ ನಂತರ ಅವರು ಕೂಡ ಸದನಕ್ಕೆ ಹಾಜರಾಗಿದ್ದಾರೆ. ಆದ್ರೆ ಕೆ ಆರ್ ಪೇಟೆ ಜೆಡಿಎಸ್ ಶಾಸಕ ನಾರಾಯಣಗೌಡರು ಇನ್ನೂ ಕೂಡ ಸದನಕ್ಕೆ ಬಂದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೆಲವರು ಬರದೇ ಇರೋದು ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ನಾಯಕರು ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ. ಆದ್ರೆ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿ ಮಾಡುವಂತದ್ದು ಸರಿಯಲ್ಲ. ಆದ್ರೆ ಬಜೆಟ್ ಮಂಡನೆ ವೇಳೆ ಆದ್ರೂ ಈ ಶಾಸಕರು ಸದನಕ್ಕೆ ಬರ್ತಾರಾ ಇಲ್ವಾ ಅನ್ನುವಂತ ಲೆಕ್ಕಾಚಾರ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಲಯದಲ್ಲಿ ಶುರುವಾಗಿದೆ. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ರಮೇಶ್ ರಜಂಬುರು ಡೀಟೇಲ್ಸ್ಗೆ.